ಪೀಠಿಕೆ ಸಾಮಾನ್ಯ ಜೀವನದ ಅತ್ಯಮೂಲ್ಯ ಪದವೆಂದರೆ ಸಮಯ ಒಬ್ಬ ವ್ಯಕ್ತಿಯು ಹುಟ್ಟಿನಿಂದ ಅವನ ಅಥವಾ ಅವಳ ಕೊನೆಯ ಉಸಿರು ಇರುವವರೆಗೂ ಬರುವ ಏಕೈಕ ಪದವಾಗಿದೆ ಸಮಯ ಪ್ರತಿಯೊಬ್ಬರ ಜೀವನ ನಡೆಸಲು ಸಮಯ ಅವಶ್ಯಕ ಮತ್ತು ಅನಿವಾರ್ಯವಾಗಿದೆ ಸಮಯವು ಸಾಧನೆಗೆ ಜೀವವಿದ್ದಂತೆ ಸಮಯ ಮತ್ತು ಜೀವನ ಎರಡರ ಮಧ್ಯೆಯೂ ಪರಸ್ಪರ ಸಂಬಂಧವನ್ನು ಹೊಂದಿದೆ ವಿಷಯ ವಿವರಣೆ ನಾವು ಪ್ರತಿಯೊಂದು ಕೆಲಸಕ್ಕೂ ಸಮಯ ಅಥವಾ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳುತ್ತೇವೆ ಸಮಯವು ಎಲ್ಲರಿಗೂ ಮೌಲ್ಯಯುತವಾಗಿದೆ ಮತ್ತು ಅಮೂಲ್ಯವಾಗಿದೆ ಆದ್ದರಿಂದ ನಾವು ಸಮಯವನ್ನು ವ್ಯರ್ಥ ಮಾಡಬಾರದು ನಾವು ಸಮಯವನ್ನು ಸಕಾರಾತ್ಮಕ ರೀತಿಯಲ್ಲಿ ಬಳಸಬೇಕು ನಾವು ನಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಸಮಯದ ಮಹತ್ವ ಅಥವಾ ಮೌಲ್ಯದ ಬಗ್ಗೆ ಹೇಳಬೇಕು ಸಮಯವು ಹಣಕ್ಕಿಂತ ಹೆಚ್ಚು ಏಕೆಂದರೆ ಖರ್ಚು ಮಾಡಿದ ಹಣವನ್ನು ಮತ್ತೆ ಗಳಿಸಬಹುದು ಆದರೆ ಒಮ್ಮೆ ಕಳೆದ ಸಮಯವನ್ನು ಎಂದಿಗೂ ಗಳಿಸಲಾಗುವುದಿಲ್ಲ ಸಮಯವು ಯಾರಿಗೂ ಕಾಯುವುದಿಲ್ಲ ಅದು ಅಮೂಲ್ಯ ವಸ್ತುವಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಬೇಕು ಜನರು ಖಂಡಿತವಾಗಿಯೂ ಸಮಯ ವ್ಯರ್ಥ ಮಾಡುವುದನ್ನು ಮತ್ತು ಕಾಲಹರಣ ಮಾಡುವುದನ್ನು ನಿಲ್ಲಿಸಬೇಕು ಸಮಯದ ಮಹತ್ವ ಸಮಯದ ಬಳಕೆ ಅಂದು ಇಂದು ಸಮಯಕ್ಕೆ ಏನಾದರೂ ಬದಲಾವಣೆ ಇದೆಯೇ ಇಲ್ಲ ಬದಲಾವಣೆ ಮಾನವರಲ್ಲಿ ನಡೆದಿದೆ ಬದಲಾಗುತ್ತಿರುವ ಶತಮಾನದೊಂದಿಗೆ ಮನುಷ್ಯ ಬದಲಾಗಿದೆ ಒಮ್ಮೆ ನಾವು ಪೂರ್ವಜರನ್ನು ಹೊಂದಿದ್ದಾಗ ನಮಗೆ ಈ ರೀತಿಯ ಸಮಸ್ಯೆಯಿದೆಯೇ ಆಗಲೂ ಇಪ್ಪತ್ನಾಲ್ಕು ಗಂಟೆಗಳಿದ್ದವು ಇಂದಿಗೂ ಅದು ಇಪ್ಪತ್ನಾಲ್ಕು ಗಂಟೆಗಳು ಈ ಸಮಯದ ಚಕ್ರವೂ ಬದಲಾಗಿಲ್ಲ ಅಂದಿನಿಂದ ಇದು ನಡೆಯುತ್ತಿದೆ ಇಪ್ಪತ್ತೊಂದನೇ ಶತಮಾನದ ಹಿಂದೆ ಜನರಿಗೆ ಸಮಯವಿಲ್ಲದಂತಹ ಸಮಸ್ಯೆ ಎಂದಿಗೂ ಇರಲಿಲ್ಲ ಆದರೆ ಆಗ ಯಾವುದೇ ಸೌಕರ್ಯಗಳು ಲಭ್ಯವಿರಲಿಲ್ಲ ಯಾವುದೇ ಸಾರಿಗೆ ವಿಧಾನಗಳು ಲಭ್ಯವಿರಲಿಲ್ಲ ಅಥವಾ ಯಾವುದೇ ಮನರಂಜನಾ ಸಾಧನಗಳಿಲ್ಲ ಅಥವಾ ಮೈಲಿ ದೂರ ಪ್ರಯಾಣಿಸಲು ಯಾವುದೇ ಐಷಾರಾಮಿ ಮಾರ್ಗಗಳಿಲ್ಲ ಆಗ ಕೆಲಸ ಮಾಡಲು ರಾತ್ರಿಯಿಡೀ ಇರಬೇಕಾದ ಅಗತ್ಯವಿರಲಿಲ್ಲ ವಾಸ್ತವವಾಗಿ ಆಗ ಜೀವನವು ಹೆಚ್ಚು ಸರಳವಾಗಿತ್ತು ಏಕೆಂದರೆ ಆ ಸಮಯದಲ್ಲಿ ವ್ಯಕ್ತಿಯು ಜೀವನ ಗಡಿಯಾರದ ಗುಲಾಮ ಅಲ್ಲ ಬದಲಾಗುತ್ತಿರುವ ಸಮಯದೊಂದಿಗೆ ಯಂತ್ರಗಳನ್ನು ಆವಿಷ್ಕರಿಸಿದಂತೆ ಕಾರ್ಖಾನೆಗಳು ನಿರ್ಮಿಸಲ್ಪಟ್ಟವು ಉದ್ಯೋಗಗಳು ಪ್ರಾರಂಭವಾದವು ಸಮಯವು ನಡೆಯಿತು ರೈಲು ಹಳಿಗಳಿಗಿಂತ ವೇಗವಾಗಿ ಜೀವನ ಪ್ರಾರಂಭವಾಯಿತು ಹಣ ಸಂವಾದಿಸುವ ಈ ಓಟದಲ್ಲಿ ಅನುಕೂಲಕರ ಸರಕುಗಳನ್ನು ಸಂಗ್ರಹಿಸುವಲ್ಲಿ ವ್ಯಕ್ತಿಯು ತನ್ನನ್ನು ತಾನು ತುಂಬಾ ಕಾರ್ಯನಿರತವಾಗಿಸಿಕೊಂಡಿದ್ದಾನೆ ಅವನು ಕುಟುಂಬದಿಂದ ದೂರವಿರುತ್ತಾನೆ ಅಥವಾ ಅವನು ಇದನ್ನೆಲ್ಲ ತಾನೇ ಮಾಡುತ್ತಿದ್ದಾನೆ ಎಂದು ಸಹ ಅವನಿಗೆ ತಿಳಿದಿಲ್ಲ ಉಪಸಂಹಾರ ಹೆಚ್ಚಿನ ಜನರು ತಮ್ಮ ಹಣವನ್ನು ಸಮಯಕ್ಕಿಂತ ಹೆಚ್ಚು ಗೌರವಿಸುತ್ತಾರೆ ಆದರೆ ಸಮಯದಷ್ಟು ಮೌಲ್ಯಯುತವಾದದ್ದು ಯಾವುದೂ ಇಲ್ಲ ಎಂಬುದು ಸತ್ಯ ಇದು ನಮಗೆ ಹಣವನ್ನು ನೀಡುವ ಸಮಯ ಸಮೃದ್ಧಿ ಮತ್ತು ಸಂತೋಷ ಆದರೆ ಈ ಜಗತ್ತಿನಲ್ಲಿ ಯಾವುದೂ ಸಮಯವನ್ನು ನೀಡಲು ಸಾಧ್ಯವಿಲ್ಲ ಸಮಯವನ್ನು ನಾವೇ ಮಾತ್ರ ಬಳಸಬಹುದು ಯಾರೂ ಅದನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಸಾಧ್ಯವಿಲ್ಲ